ಹಾಯ್ ಎಲ್ರಿಗೂ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ನಾನು ಈ ಮೇಕಪ್ ಲುಕ್ನ ಬರೀ 3 ಪ್ರಾಡಕ್ಟ್ಸಿಂದ ಈ ಮೇಕಪ್ ಲುಕ್ನ ಅಚೀವ್ ಮಾಡಿದ್ದೀನಿ. ಹೆಂಗೆ ಅಚೀವ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಇವಾಗ ಫಸ್ಟು ನಾನು ಬಿಬಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಬಿಬಿ ಕ್ರೀಮ್ ಇಲ್ಲ ಅಂತಂದರೆ ನಿಮ್ಮ ಹತ್ರ ಫೌಂಡೇಶನ್ ಕ್ರೀಮ್ ಇದ್ದರೆ ಫೌಂಡೇಶನ್ನು ಅಪ್ಲೈ ಮಾಡ್ಬೋದು. ನಾನು ಬಿಬಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಹೋದರೆ ಇಷ್ಟು ಪ್ರಾಡಕ್ಟ್ಸ್ನ ಆರಾಮಾಗಿ ಪಾರ್ಟಿ ಗಿರ್ಟಿ ಆಫೀಸಿಂದ ಎಲ್ಲರೂ ರೆಡಿಯಾಗಿ ಹೋಗಬೇಕು ಅಥವಾ ಅರ್ಜೆಂಟಾಗಿ ಎಲ್ಲೋ ಇರ್ತೀವಿ ಕಾಲೇಜು ಎಲ್ಲ ಎಲ್ಲಾದರೂ ಇದ್ದಾಗ ಮೂರನ್ನ ಕ್ಯಾರಿ ಮಾಡಿದ್ರೆ ಈ ಫುಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಫುಲ್ ಫೇಸ್ಗೆ ಡಾಟ್ ಮಾಡ್ಕೊಳ್ಳಿ, ಹ್ಯಾಂಡಲ್ ಕ್ಲಿಯರ್ ಆಗಿ ಬರುತ್ತೆ. ನಾನು ಇವಾಗ ಇಲ್ಲಿ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಏನು ಬ್ಯೂಟಿ ಬ್ಲೆಂಡರು ಅಥವಾ ಬ್ರಷ್ ಇರಬೇಕು ಅಂತ ಏನಿಲ್ಲ, ಇದು ನೀನು ಕ್ಯಾರಿ ಮಾಡೋದು ಬೇಕಾಗಿಲ್ಲ, ಹ್ಯಾಂಡಲ್ಲೇ ಮಾಡಿಕೊಂಡ್ರೆ ಆಯಿತು. ಈ ಬಿಬಿ ಕ್ರೀಮಲ್ಲಿ ಜಾಸ್ತಿ ಶೇಡ್ಸ್ ಇಲ್ಲ, ಸೊ ಇದು ಸ್ವಲ್ಪ ನನ್ನ ಶೇಡಿಗೆ ನನಗೆ ಲೈಟ್ ಕಲರೇ ಇದು, ಆದರೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಯಾಕಂದರೆ ಇದು ಈಸಿನಲ್ಲಿ ಎಲ್ಲರ ಹತ್ರನೂ ಇದನ್ನ ಕ್ಯಾರಿ ಮಾಡ್ತಾರೆ ಯೂಶ್ವಲಿ ಎಲ್ಲರೂ ಪರ್ಸಲ್ಲಿ. ಸೊ ಫೌಂಡೇಶನ್ ಬೇಡ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಇರಲಿ ಅಂತ. ಇದು ಪರವಾಗಿಲ್ಲ, ಸ್ವಲ್ಪ ಕವರೇಜ್ ಕೊಡುತ್ತೆ ಪಾಂಡ್ಸ್ ಬಿಬಿ ಕ್ರೀಮು, ಮೀಡಿಯಮ್ ಕವರೇಜ್ ಅನ್ಬೋದು, ಫುಲ್ ಕವರೇಜ್ ಅನ್ನ, ಮೀಡಿಯಮ್ ಕವರೇಜ್ ಕೊಡುತ್ತೆ, ಬಿಲ್ಡ್ ಮಾಡ್ಬೋದು ಬೇಕಂದರೆ. ಇಯರ್ಸ್ಗೂ ಹಾಕ್ಕೊತ ಇದ್ದೀನಿ. ನಿಮ್ದೇನಾದರೂ ಡ್ರೈ ಸ್ಕಿನ್ ಇದ್ದರೆ ಈ ಬಿಬಿ ಕ್ರೀಮ್ ಬೆಸ್ಟು. ಬಿಬಿ ಕ್ರೀಮು ಸ್ಕಿನ್ಗೆ ತುಂಬಾ, ಸ್ಕಿನ್ ಮೇಲೆ ತುಂಬಾ ಲೈಟಾಗಿರುತ್ತೆ, ಫೌಂಡೇಶನ್ ಥರ ಅಲ್ಲ, ಜಾಸ್ತಿ ಏನು ಮೇಕಪ್ ಹಾಕಿದ್ದೀರಿ ಅಂತ ಅನ್ಸೋದಿಲ್ಲ. ಆದರೆ ಸ್ವಲ್ಪ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರಲಿ ಅಂತ ಅನ್ನೋದಿದ್ರೆ ನೀವು ಫೌಂಡೇಶನ್ನ ಕ್ಯಾರಿ ಮಾಡಿ. ಯಾಕಂದರೆ ಆಫೀಸಲ್ಲಿ ಇರ್ತೀವಿ, ಸಡನ್ನಾಗಿ ಯಾವುದೋ ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಆವಾಗ ಬೆಳಿಗ್ಗೆಯಿಂದನೇ ಆಫೀಸಲ್ಲಿ ಹೋಗಿ ಮೇಕಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಆಫೀಸಿಂದ ರೆಡಿ ಆಗೋ ಟೈಮಿಗೆ ಈ ಥರ ಸಿಂಪಲ್ಲಾಗಿ ಯಾವುದೋ ಒಂದು ಬಿಬಿ ಕ್ರೀಮು ಅಥವಾ ಫೌಂಡೇಶನ್ನು ಕ್ಯಾರಿ ಮಾಡಿ ಸಿಂಪಲ್ಲಾಗಿರೋ ಮೇಕಪ್ ಲುಕ್ನ ಅಚೀವ್ ಮಾಡ್ಬೋದು. ಈ ಥರ ನೀಟಾಗಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ, ಕವರ್ ಮಾಡಿದ್ದೀನಿ ಫೇಸ್ನ. ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಕೈನಲ್ಲೇ. ನೀವು ಕೈಯಲ್ಲೇ, ನಾನು ಆವಾಗಲೇ ಹೇಳ್ದಾಗೆ ಬ್ರಷ್ ಏನು ತೊಗೊಂಡು ಹೋಗ್ಬೇಕು ಅಂತೇನಿಲ್ಲ, ಜಸ್ಟ್ ಕೈಯಲ್ಲೇ ಚೆನ್ನಾಗಿ ಬ್ಲೆಂಡ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟು ಏನು ಮಾಡ್ತೀನಿ ಅಂದರೆ ಈ ಮೆಬ್ಲಿನ್ ಅವ್ರದ್ದು ಲಿಪ್ಸ್ಟಿಕ್ ತೊಗೊತಾ ಇದ್ದೀನಿ. ಯಾವ್ದಾದ್ರು ಒಂದು ಡಾರ್ಕ್ ಕಲರ್ ತೊಗೊಳ್ಳಿ, ಈ ಡಾರ್ಕ್ ಕಲರ್ನ ನೋಡಿ ಐಸ್ ಮೇಲೆ ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಈ ಚೀಕ್ಸ್ ಮೇಲೇನು ಅಷ್ಟೇ, ಸ್ವಲ್ಪನೇ ಲೈಟಾಗಿ, ಡಾರ್ಕ್ ಕಲರ್ ಇರೋದ್ರಿಂದ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಇದನ್ನ ಬ್ಲೆಂಡ್ ಮಾಡ್ಕೊತೀನಿ. ನೋಡಿ ಇದು ಡಾರ್ಕ್ ಪಿಂಕ್ ಆಗಿರೋದ್ರಿಂದ, ಹಾಟ್ ಪಿಂಕ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಹತ್ರ ಯಾವುದೇ ಇಲ್ಲ ಅಂತಂದರೂ ಯಾವ ಲಿಪ್ಸ್ಟಿಕ್ ಕಲರ್ ಇರುತ್ತೆ ಅದರಲ್ಲೇ ಮಾಡ್ಬೋದು, ಆದರೆ ಸ್ವಲ್ಪ ಡಾರ್ಕ್ ಕಲರ್ಸ್ ಇದ್ದರೆ ಒಳ್ಳೆಯದು. ಈ ಥರ ಅದು ಬೋಲ್ಡ್ ಕಲರ್ಸು ನಿಮಗೆ ಎಲೈಟಿನಲ್ಲೂ ಸಿಗುತ್ತೆ, ಎಲೈಟಿನ ಲಿಪ್ಸ್ಟಿಕ್ಸು ಅಲ್ಲೂ ಸಿಗುತ್ತೆ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇರಲಿ ಅಂದರೆ ಇವಾಗ ರಾತ್ರಿ ಲುಕ್ ಏನಾದರೂ ಆದರೆ ಒಂಚೂರು ಡಾರ್ಕಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಡೇಗಾದರೆ ಲೈಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಇದನ್ನು ಅಪ್ಲೈ ಮಾಡಿದ್ದೀವಲ್ಲ ಇಲ್ಲಿ ಬ್ಲಷ್ಗೆ, ಅದನ್ನ ಬೇಕಂದರೆ ಹ್ಯಾಂಡಲ್ಲೇ ಜಸ್ಟ್ ನೋಡಿ ಈ ಥರ ಅಪ್ವರ್ಡ್ ಮೋಷನಲ್ಲಿ ಹಿಂಗೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರೋ ಬ್ಲಷ್ ಇದು. ಯಾವುದೇ ಬ್ಲಷ್ಷು ಏನು ಕ್ಯಾರಿ ಮಾಡಬೇಕು ಅಂತಿಲ್ಲ. ನೋಡಿದ್ರಲ್ಲ
ಆಯಿತು. ಇವಾಗ ನೆಕ್ಸ್ಟು ನಾವು ಐಲೈನರ್ನ ಅಪ್ಲೈ ಮಾಡಬೇಕು. ನಾನಿಲ್ಲಿ ವಿಂಗ್ ಲೈನರ್ನ ಕ್ರಿಯೇಟ್ ಮಾಡ್ತೀನಿ, ಸೊ ಬೋಲ್ಡ್ ಆಗಿರಲಿ ಲುಕ್ ಅಂತ. ನೀವು ಐಲೈನರ್ ಯೂಸ್ ಮಾಡಲ್ಲ, ಕೋಲಲ್ಲಿ ಮಾಡ್ತೀರಂದರೆ ಕೆಲವರಿಗೆ ಕಾಜಲಲ್ಲೇ ಮಾಡ್ತಾರೆ, ಸೊ ಅಂಥವ್ರು ಕಾಜಲಲ್ಲೇ ಮಾಡ್ಬೋದು. ನನಗೆ ಐಲೈನರಲ್ಲಿ ಯೂಸ್ ಮಾಡಿದಷ್ಟು ನನಗೆ ಕಾಜಲಲ್ಲಿ ಚೆನ್ನಾಗಿ ಅನಿಸಲ್ಲ, ಸೊ ನಾನು ಐಲೈನರಲ್ಲೇ ಯೂಸ್ ಮಾಡೋದು. ನೋಡಿ ಇಲ್ಲಿ ಹೆಂಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ. ಇಲ್ಲಿಂದ ಈ ಕಾರ್ನರ್ ತನಕ ಶಾರ್ಪಾಗಿ ಮಾಡಿದ್ದೀನಿ ಐಸ್ನಲ್ಲಿ ಲುಕ್ನ, ವಿಂಗ್ ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಇಲ್ಲಿ ವಾಟರ್ ಲೈನ್ಗೆ ಸ್ವಲ್ಪ ಕನೆಕ್ಟ್ ಮಾಡಿದ್ದೀನಿ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋಕ್ಕೆ ಹೋಗ್ಬೇಡಿ, ಇಷ್ಟೇ ಸಾಕು ಲುಕ್ಕು. ನೆಕ್ಸ್ಟ್ ಈ ಕಣ್ಣಿಗೂ ಅದೇ ಥರ ಅಪ್ಲೈ ಮಾಡ್ತೀನಿ. ಆಮೇಲೆ ಅದನ್ನ ಫಿಲ್ ಮಾಡ್ಕೊಳ್ಳೋದು. ಫಸ್ಟೇ ನೀವು ಈ ಥರ ಡಾರ್ಕಾಗಿ ಫಿಲ್ ಮಾಡೋಕ್ಕೆ ಹೋದರೆ ಏನಾದರೂ ತಪ್ಪಾದರೆ ಅದನ್ನ ಸರಿ ಮಾಡೋಕ್ಕಾಗೋದಿಲ್ಲ. ಸೊ ಫಸ್ಟ್ ಒಂದು ಔಟ್ಲೈನ್ ಥರ ಈ ಥರ ಹಾಕ್ಕೊಂಡು ಆಮೇಲೆ ಅದನ್ನು ಫಿಲ್ ಮಾಡಿ. ನೀವು ಕೋಲ್ ಪೆನ್ಸಿಲಲ್ಲಿ ಮಾಡೋದಾದರೂ ಅಷ್ಟೇ, ಫಸ್ಟ್ ಒಂದು ಲೈಟಾಗಿ ಮಾಡಿಕೊಂಡು ಆಮೇಲೆ ಡಾರ್ಕಾಗಿ ಮಾಡ್ಕೊಳ್ಳಿ. ಬೇರೆ ಸಿಂಪಲ್ ಪಾರ್ಟಿಗೆ ಟ್ರೆಡಿಷ್ನಲ್ಲಾಗಿ ರೆಡಿ ಆಗೋದಿದ್ರೆ ಚಿಕ್ಕದಾಗೊಂದು ಸಿಂಪಲ್ಲಾಗಿ ಐಲೈನರ್ನ ಹಾಕಿದ್ರೆ ಸಾಕು. ನೈಟ್ ಪಾರ್ಟಿ ಬೋಲ್ಡಾಗಿ ಲುಕ್ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಕಾಜಲ್ ಇದ್ರೆ ಲೈಟ್ ಸ್ಟ್ರೋಕ್ ಕೊಟ್ಟು ಕಾಜಲಲ್ಲೇ ನೀವು ಫಿಲ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ, ಅದೇ ಸೇಮ್ ಲಿಪ್ಸ್ಟಿಕ್ಕು. ಸಿಂಪಲ್ಲಾಗಿ ಮಾಡೋವಂಥ ಮೇಕಪ್ ಲುಕ್ಕು, ಬರೀ 3 ಪ್ರಾಡಕ್ಟ್ಸಲ್ಲಿ ಈ ಮೇಕಪ್ ಲುಕ್ನ ಅಚೀವ್ ಮಾಡಿದ್ದೀನಿ. ಈ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವೀಡಿಯೋನ ನೀವು ಯಾವಾಗಲೂ ನೋಡ್ಬೋದು. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಇಮಿಡಿಯೇಟಾಗಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಿಮಗೆ ನಂದು ಉಳಿದಿದ್ದ ವೀಡಿಯೋಸ್ನ ನನ್ನ ಚಾನಲ್ಗೆ ಹೋಗಿ ಇವಾಗಲೇ ನೋಡ್ಕೊಂಡು ಬನ್ನಿ. ಈ ನನ್ನ ಚಾನಲ್ಗೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನನ್ನ ವೀಡಿಯೋಸ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.